ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಭಾಗ ಎರಡನೇ ಚಮ್ಮದಲ್ಲಿ ಪಾದಾರ್ಪಣೆ ಮಾಡಿದಂಥ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಒಂದು ಎರಡನೇ ಸೆಮ್ಮಿನ ಒಂದು ಪಠ್ಯ, ಅವಶ್ಯಕ ಪಠ್ಯ, ಕನ್ನಡ ಅವಶ್ಯಕ ಪಠ್ಯ, ಜಾನವೀಳೆಯ ಹಿಡಿಯ, ಜಾನವೀಳೆಯ ಹಿಡಿಯ. ಇದರ ಸಂಪಾದಕರು ಡಾಕ್ಟರ್ ವಿ ಎಸ್ ಮಾಳಿ, ಶೋಭಾ ಶ್ರೀಮತಿ ಶೋಭಾ ಎಸ್ ಕೊಕಟ್ನೂರವರು. ಹೋದ ಶಮ್ಮಿನಂತೆಯೇ ವಿದ್ಯಾರ್ಥಿಗಳೇ, ಇಲ್ಲಿಯೂ ಕೂಡ ಪದ್ಯಭಾಗ ಗದ್ಯಭಾಗ ಇದೆ. ಇಲ್ಲಿ ನಾನು ನಿಮಗೆ ವಿಸ್ತೃತ ವಿವರಣೆಯನ್ನು ಕೊಡುವುದು ಅಸಾಧ್ಯದ ಮಾತು. ಸಂಕ್ಷಿಪ್ತವಾಗಿ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಇವತ್ತು ನಾನು ಈ ಒಂದು ಪಠ್ಯದಲ್ಲಿ, ಅದು ಪದ್ಯಭಾಗದಲ್ಲಿ ಬರುವಂಥ ಒಂದು ಕೋಲಾಟದ ಹಾಡು, ಅದು ಎಳ್ಳಾಮಸಿಗೆ ಸಂಬಂಧಪಟ್ಟದ್ದು. ನಮ್ಮ ಜನಪದ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತಾವು. ಕುಟ್ಟುವ ಹಾಡು, ಬೀಸುವ ಹಾಡು, ಸೋಬಾನದ ಹಾಡು, ಒಗಟು, ಒಡಪು, ಹಲವಾರು ಪ್ರಕಾರಗಳಲ್ಲಿ ಈ ಕೋಲಾಟದ ಹಾಡು ಕೂಡ ಒಂದು ಪ್ರಕಾರ. ಇದು ಅಪ್ಪಟ ಜನಪದ ಹಾಡು. ಈ ಜನಪದ ಸಾಹಿತ್ಯ ಅಂದರೆ ಮೌಖಿಕ ಪರಂಪರೆಯಿಂದ ಬೆಳೆದು ಬಂದಂಥ ಒಂದು ಸಾಹಿತ್ಯ. ಓದು ಬರಹ ಬಾರದೇ ಇರುವುದರಿಂದ, ಇರುವವರಿಂದ ರಚಿಸಲ್ಪಟ್ಟಂಥ ಒಂದು ಸಾಹಿತ್ಯ. ಅಂದರೆ ಹೆಂಗೆ ಅಂದರೆ ಒಬ್ಬರ ಬಾಯಿಂದ, ಮೌಖಿಕ ಅಂದರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಬಂದಂಥ ಸಾಹಿತ್ಯ ಇದು ಜನಪದ ಸಾಹಿತ್ಯ. ಅದಕ್ಕೆ 8ನೇ ಶತಮಾನದಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾ ಇದ್ದಾನೆ, ನಮ್ಮ ಕನ್ನಡ ನಾಡಿನ ಜನರು ಹೆಂಗಿದ್ರು ಅಂತಂದ್ರೆ ಕುರಿತೋದದೆ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾ ಇದ್ದಾರೆ. ಅಂತ ಅದು ಸತ್ಯ ಕೂಡ. ಅಂತ ಓದು ಬರಹ ಬಾರದೇ ಇದ್ದರೂ ಕೂಡ ಕಾವ್ಯ ಕಟ್ಟುವ ಕಲೆಯಲ್ಲಿ ಪ್ರತಿಭಾನ್ವಿತರಾಗಿದ್ದರು ನಮ್ಮ ಕನ್ನಡ ನಾಡಿನ ಜನ ಅನ್ನೋ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಒಳ್ಳೆಯ ನಿದರ್ಶನ ನಮ್ಮ ಜನಪದ ಸಾಹಿತ್ಯ ಅಂತ. ಇದು ಒಂದು ಶ್ರಮ ಸಂಸ್ಕೃತಿಯಿಂದ ಬಂದಂಥ ಒಂದು ಸಾಹಿತ್ಯ. ತಮ್ಮ ಬೇಸರವನ್ನು ನೀಗಿಸಿಕೊಳ್ಳಲಕ್ಕ, ಹೊಲದಲ್ಲಿ ಕೆಲಸ ಮಾಡುವಾಗ ದನಿವನ್ನು ನೀಗಿಸಿಕೊಳ್ಳಕ್ಕ ಹಾಡಿನ ಒಂದು ಪದ್ಧತಿ ಸಂಪ್ರದಾಯ ಬೆಳೆದು ಬಂತು. ಹಾಗೆ ಇನ್ನು ನಮ್ಮ ಜನಪದ ಹಬ್ಬಗಳು ನಮ್ಮಲ್ಲಿ ಅದಾವು. ಎಳ್ಳಮಾಸಿ ಇರ್ಬೋದು, ನಾಗರಮಾಸಿ ಇರ್ಬೋದು, ನಾಗರ ಪಂಚಮಿ ಇರ್ಬೋದು, ಆಮೇಲೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ಬೋದು. ಈ ಎಲ್ಲಕ್ಕೂ ಕೂಡ ನಾವು ಮೊದಲು ಅಂದ್ರೆ ರೈತನ ಒಂದು ಒಡನಾಟ ಮಣ್ಣಿನಿಂದ ಪ್ರಾರಂಭವಾಗ್ತದೆ. ಮಣ್ಣಿನೊಡನೆ ಅವನು ಬೆಳೆದು ಬರ್ತಾ ಇದ್ದಾನೆ. ಪಂಚಭೂತಗಳಿಂದ ಆದಂಥ ಈ ದೇಹ, ಆ ರೈತನೂ ಕೂಡ ಭೂಮಿ ತಾಯಿಯ ಒಂದು ಒಡನಾಟದಲ್ಲಿ ಬೆಳೆದು ಬರ್ತಾನೆ. ಆ ಸಂದರ್ಭದಲ್ಲಿ ಎಳ್ಳಾಮಾಸಿಗೆ ಮೊದಲು ನಾವು ಹೊಲಕ್ಕೆ ಹೋಗಿ ಭೂಮಿ ಪೂಜೆಯನ್ನು ಮಾಡಿ ಸಂಭ್ರಮದಿಂದ ವಿವಿಧ ಥರದ ಅಡುಗೆ ಮಾಡಿ ಊಟ ಮಾಡಿ ಬರುವಂಥ ಒಂದು ಸಂಪ್ರದಾಯ ನಮ್ಮ ಭಾರತೀಯರದು, ಅದರಲ್ಲೂ ಉತ್ತರ ಕರ್ನಾಟಕದ್ದು ಅಂತ. ತದನಂತರ ಎಳ್ಳಾಮಾಸಿ ನಂತರ ಔತ್ರ ಮಾಸಿ ಬರ್ತದೆ, ಬಾದ್ಮಿ ಬರ್ತದೆ, ಆಮೇಲೆ ಮಣ್ಣೆತ್ತಿನ ಮಾಸಿ ಅಂತ ಬರ್ತದೆ. ಆ ಮಣ್ಣೆತ್ತಿನ ಅಮಾವಾಸಿಗೆ ಮಣ್ಣಿನ ಎತ್ತುಗಳನ್ನು ಮಾಡಿ ಪೂಜೆ ಮಾಡೋದು ಅಂತ. ತದನಂತರ ನಾಗರ ಮಾಸಿ ಬರ್ತದೆ, ನಾಗರ ಪಂಚಮಿ. ನಾಗರ ಪಂಚಮಿಗೂ ಕೂಡ ನಾವು ಯಾರೂ ಬೆಳ್ಳಿ ನಾಗಪ್ಪನ ಮಾಡೋದಿಲ್ಲ, ಬಂಗಾರದ ನಾಗಪ್ಪನ ಮಾಡೋದಿಲ್ಲ, ಆವಾಗಲೂ ಕೂಡ ನಾವು ಮಾಡೋದು ಮಣ್ಣಿನ ನಾಗಪ್ಪನನ್ನು ಅಂತ. ಮಣ್ಣಿನ ನಾಗಪ್ಪನನ್ನು ಮಾಡಿ ನಾವು ಪೂಜೆ ಮಾಡ್ತೀವಿ ಅಂತ. ಹೀಗೆ ಈ ಹಬ್ಬಗಳ ಹಿಂದಿರುವ ಹಿನ್ನೆಲೆ ಮಣ್ಣು ಭೂಮಿ ತಾಯಿಯ ಮತ್ತು ನಮ್ಮ ನಿಕಟವಾದಂಥ ಒಂದು ಸಂಬಂಧ ಅಂತ. ಈ ರೀತಿ ಈ ಒಂದು ಕೋಲಾಟದ ಒಂದು ಪದದಲ್ಲಿ ಇದೊಂದು ನೀಲ್ಗವನನು ಅನ್ಬೋದು ನಾವು. ಇದರಲ್ಲಿ ಒಂದು ಕತೆ ಏನಪ್ಪಾ ಅಂತಂದ್ರೆ, ಒಬ್ಬ ಶ್ರೀಮಂತ ಕುಟುಂಬ, 7 ಮಂದಿ ಅವರಿಗೆ ಸೊಸ್ತೆಯರಿರ್ತಾರೆ. ಆ ದಿನ ಅವರು ಎಳ್ಳಾಮಾಸಿಗೆ ಹೊಲಕ್ಕೆ ಹೋಗ್ಬೇಕಾಗ್ಯದ. ಹೊಲಕ್ಕೆ ಹೋಗಿ ಹೋಗುವಾಗ ಒಬ್ಬ ಸೊಸಿನ ಮನೆಯಾಗೆ ಬಿಟ್ಟು ಹೋಗ್ತಾರೆ ಅಂತ. ಅದರಲ್ಲೂ ಕಿರಿ ಸೊಸಿನ. ನೀವು ಈಗಾಗಲೇ ಕೆರೆಗೆ ಹಾರ ಅನ್ನುವಂಥ ಜನಪದ ಹಾಡು ನೀವು ಎಲ್ಲಿಯಾದರೂ ಕೇಳಿರ್ಬೋದು, ಅದು ಚಲನಚಿತ್ರ ಕೂಡ ಆಗಿದೆ. ಅಲ್ಲಿಯೂ ಕೂಡ ಕಿರಿ ಸಸಿ ಭಾಗಿರತಿ, ಎಂದಿಲ್ಲದ ಭಾಗಿರತಿ, ಹಿಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ, ಕಣ್ಣಾಗ ನೀರ್ಯಾಕ ಅಂತ ತವ್ರ ಮನೆಯವರು ಕೇಳ್ತಾರೆ. ಕಿ ಅಲ್ಲಿಯೂ ಕೂಡ ಕಿರಿ ಸೊಸೆಯನ್ನು ಆ ಊರ ಗೌಡ ತೆಗೆದಂಥ ಬಾವಿಗೆ ನೀರು ಬರಬೇಕಾದ್ರೆ
ಕಿರಿಯ ಶಶಿನ ಆಹುತಿ ಕೊಡಬೇಕು, ಬಲಿ ಕೊಡಬೇಕು ಅಂತ. ಹಾಗೆ ಇಲ್ಲಿಯೂ ಕೂಡ ಕಿರಿಯ ಶಶಿನ ಮನೆಯಾಗೆ ಬಿಟ್ಟು ಹೋಗ್ಯಾರ ಇವರು. ಅದಕ್ಕೆ ಕಾರಣ ಅತ್ತೆ ಶಶಿಯರ ನಡುವೆ ಸರಿ ಇರಲಿಲ್ಲ. ಈ ಶಶಿಯ ಮೇಲೆ ಅಷ್ಟು ಅಕ್ಕರತೆ ಇರಲಿಲ್ಲ ಅತ್ತೆಗೆ. ಆ ಕಾರಣದಿಂದ ಆ ಶಶಿಯನ್ನು ಮನೆಯಲ್ಲಿ ಬಿಟ್ಟು ಹೋದರು ಅನ್ನೋದು ಒಂದು ಅನಿಸಿಕೆ. ಹಾಗಾದ್ರೆ ಮನೆಯಾಗೆ ಬಿಟ್ಟು ಹೋದ ಮೇಲೆ ಮುಂದೇನಾಯಿತು ಅನ್ನೋದೇ ಈ ಕೋಲಾಟ ಪದದ ಒಂದು ತಾತ್ಪರ್ಯ. ಅದನ್ನು ನಾವು ನೋಡೋಣ. ಕೋಲಾಟ ಪದ ಪ್ರಾರಂಭ ಹೆಂಗಾಗ್ತದ ಅಂತಂದ್ರೆ, ವರಸೀಗಿ ಬರುವುದು ಸರಸವ್ವ ಎಳ್ಳಾಮಾಸಿ ನೋಡ್ರಿ. ಆಮೇಲೆ ಇದು ಜನಪದ ಹಾಡು ಅಂತ ನಾನು ಹೇಳಿದೆ. ಇದನ್ನು ಬರೆದವರು ಅಂತಂದ್ರೆ ನನ್ನ ಹಲಸಂಗಿ ಗೆಳೆಯರು ಅಂತ ಬರ್ತಾರೆ. ಬಿಜಾಪುರ ತಾಲೂಕಿನ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲಸಂಗಿ ಅನ್ನುವಂಥ ಒಂದು ಗ್ರಾಮ ಬರ್ತದೆ. ಅಲ್ಲಿ 5 ಜನ ಕೂಡಿ, ಸಿಂಪಿಲಿಂಗಣ್ಣ, ಧೂಲಾ ಸಾಹೇಬ, ಮಧುರ ಚನ್ನ, ರೇವಪ್ಪ, ಕಾಪ್ಸೆ, ಈ 5 ಜನ ಒಂದು ಗೆಳೆಯರ ಬಳಗ ಕಟ್ಕೊಂಡಿದ್ದರು ರೀ. ಆ ಗೆಳೆಯರ ಬಳಗ ಕಟ್ಕೊಂಡು ಹಲವಾರು ಜನಪದ ಹಾಡುಗಳನ್ನು, ಗರತೆ ಹಾಡುಗಳನ್ನು ಅವರು ಸಂಗ್ರಹ ಮಾಡಿದ್ರು ಅಂತ. ಅದನ್ನು ಅವರು ಮಲ್ಲಿಗೆ ದಂಡೆ ಅನ್ನುವಂಥ ಒಂದು ಕವನ ಸಂಕಲನದ ಮುಖಾಂತರ ಅವುಗಳೆಲ್ಲವನ್ನು ಹೊರಗೆ ತಂದರು. ಆ ಮಲ್ಲಿಗೆ ದಂಡೆಯಿಂದ ಆಯ್ದುಕೊಂಡಂಥ ಒಂದು ಕವನವೇ ಹಾಡೇ ಈ ಒಂದು ಕೋಲಾಟದ ಹಾಡು. ಅದು ಎಳ್ಳಾಮಾಸಿಯ ಹಾಡು ಅಂತ. ವರಸಿಗೆ ಬರುವುದು ಸರಸವ್ವ ಎಳ್ಳಾಮಾಸಿ, ಕೋಲ ಕೋಲನ್ನ ಕೋಲ ಅಂತ ನೋಡ್ರಿ. ಇವತ್ತಿವೆಲ್ಲ ನಮ್ಮ ಹಾಡು ಕ್ಯಾಸೆಟ್ ಸಂಸ್ಕೃತಿ ಬಂದ ಮೇಲೆ ಜನಪದ ಹಾಡು ಯಾವ ಅನ್ನೋದು ಗೊತ್ತಾಗ್ತಾ ಇಲ್ಲ, ತತ್ವ ಪದಗಳು ಯಾವ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಸುಶಿಕ್ಷಿತರ ಅನಿಸ್ಕೊಂಡವ್ರಿಗೆ ಈ ಕನ್ಫ್ಯೂಸ್ದಲ್ಲಿದೇವೆ ನಾವು. ಓದು ಬರಹ ಬಾರದೇ ಇರುವವರಿಂದ ರಚಿಸಲ್ಪಟ್ಟಂಥ ಸಾಹಿತ್ಯವನ್ನು ನಾವು ಅಪ್ಪಟ ಜನಪದ ಸಾಹಿತ್ಯ. ಹಾಗೆ ಈ ಎಳ್ಳಮಸಿ ಹಾಡು, ಕೋಲಾಟದ ಹಾಡು, ಇದು ಅಪ್ಪಟ ಜನಪದ ಸಾಹಿತ್ಯ. ಏನು ನೋಡ್ರಿ, ವರಸಿಗೆ ಬರುವುದು ಸರಸವ್ವ ಎಳ್ಳಾಮಾಸಿ, ವರ್ಷಕ್ಕೊಮ್ಮೆ ಬರ್ತದೆ ಇದು ಎಳ್ಳಾಮಾಸಿ. ಯಾವುದೇ ಹಬ್ಬಗಳಿರಲಿ, ಅಮಾಸಿಗಳಿರಲಿ, ವರ್ಷಕ್ಕೊಮ್ಮೆ ಬರ್ತಾವೆ. ಹಂಗೆ 7 ಮಂದಿ ನೇಗೇನಿ ಮಕ್ಕಳು ಬೆಳ್ಳ ಬೆಳಗಾನ ಹೇಳ್ರೆ ಅತ್ತೆ ಹೇಳ್ತಾ ಇದ್ದಾಳೆ. 7 ಮಂದಿ ನೇಗೇನಿ ಮಕ್ಕಳು ಇವರು ಅಂದ್ರೆ 7 ಮಂದಿ ಸ್ವಸ್ಥ್ಯಾರು ಇವರಿಗೆ. ಅದಕ್ಕೆ ರಾತ್ರಿನೇ ಹೇಳ್ತಾಳೆ ಅತ್ತೆ, 7 ಮಂದಿ ಜಲ್ದಿ ನಸಕ್ನಾಗ ಹೇಳ್ರಿ ಅಂತ. ಹೌದು, ಮನೆಯಲ್ಲಿ ಏನಾದರೂ ಮಂಗಲ ಕಾರ್ಯ ಇದ್ದಾಗ, ಶುಭ ಕಾರ್ಯ ಇದ್ದಾಗ, ಎಲ್ಲಿಯಾದರೂ ಹೋಗಬೇಕಾದಾಗ ಮನೆಯಲ್ಲಿನ ಗೃಹಿಣಿಯರು ಹೆಣ್ಮಕ್ಕಳು ಬೇಗನೆ ಎದ್ದು ಎಲ್ಲ ಕೆಲಸ ಬಗಸಿ ಮುಗಿಸ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ಅಂತ. ಬೆಳ್ಳ ಬೆಳಗಾನ ಹೇಳ್ರೆ ಮನೆ ಮಾರ ಸಾರಿಸರವ್ವ ನೋಡ್ರಿ, ಯಾರೂ ನಿದ್ದೆ ಮಾಡುವುದಿಲ್ಲ, ಸಂಭ್ರಮ, ಆ ಉತ್ಸಾಹ, ಮನೆಯೆಲ್ಲ ಸ್ವಚ್ಛ ಮಾಡಿಕೊಳ್ರಿ, ಜಲ್ದಿ ಹೇಳ್ರಿ ಅಂತ ಅತ್ತೆ ತನ್ನ ಶಶಿಯಂದಿರಿಗೆ ಆಜ್ಞೆ ಮಾಡ್ತಾ ಇದ್ದಾಳೆ ಅಂತ. ಮನೆ ಮಾರ ಸಾರಿಸರೆವ್ವ, ತಲೆಯಾರೇ ಎರಕೋರೆವ್ವ. ಹೌದು, ಹಬ್ಬ ಹುಣ್ಣಿಮೆ ಬರಾನ ನಮ್ಮ ಹೆಣ್ಮಕ್ಕಳು ತಲೆ ಸ್ನಾನ ಮಾಡೋದು. ಇವತ್ತು ನಾವು ದಿನ ತಲೆ ಸ್ನಾನ ಮಾಡ್ತೀವಿ, ಆ ಮತ್ತೆ ಬೇರೆ ರೀ. ಅವತ್ತೆಲ್ಲ ಜನರು ಅದಕ್ಕೆ ಹಬ್ಬ ಹುಣ್ಣಿಮೆ ಅಂದ್ರೆ ಅಷ್ಟು ಉತ್ಸಾಹ ಸಂಭ್ರಮ ಇರ್ತಿತ್ತು ರೀ. ಇವತ್ತು ದಿನನಿತ್ಯ ನಮಗೆ ಹಬ್ಬಗಳಾಗಿಬಿಟ್ಟವು, ದಿನಾನ ಹಬ್ಬಗಳಾಗಿಬಿಟ್ಟವು ಭಾಳಷ್ಟು ಜನರಿಗೆ ಅಂತ. ಹಾಗಾಗಿ ಹಬ್ಬ ಹುಣ್ಣಿಮೆಗಳು ಬಂದಾಗ, ಜಾತ್ರೆಗಳು ಬಂದಾಗ ನಮಗೇನು ವಿಶೇಷತೆ ಅನ್ನಿಸ್ತಾ ಇಲ್ವೇನೋ ಅಂತ. ಕಾಯಿಪಲ್ಯ ಸೋಸರೆವ್ವ, ಅಡಿಗೆ ಅಂಬಲಿ ಮಾಡರೆವ್ವ ನೋಡ್ರಿ, ಕಾಯಿಪಲ್ಯ ಸೋಸಬೇಕು, ಎಲ್ಲ ಅಡಿಗೆ ಅಂಬಲಿ ಮಾಡ್ಕೋಬೇಕು, ಜಲ್ದಿನ ಹೇಳ್ರಿ ಅಂತ. ಅದರಲ್ಲಿ ಏನಿದೆ, ಉತ್ಸಾಹ ಇದೆ, ಬೇಸರ ಇಲ್ಲ. ಯಾಕರೆ ಬಂತಪ್ಪ ಇದು ಎಳ್ಳಮಸಿ, ಯಾಕರೆ ಬಂದಪ್ಪ ಹಬ್ಬ ಅನ್ನುವಂಥ ನಿರುತ್ಸಾಹ ಇಲ್ಲ, ಉತ್ಸಾಹದ ಚಿಲುಮೆ. ಅಡಿಗೆ ಅಂಬಲಿ ಮಾಡರೆವ್ವ, ಅಡಿಗೆ ಬುಟ್ಟಿ ತುಂಬರೆವ್ವ. ಅವಾಗೆಲ್ಲ ಹೊಲಕ್ಕೆ ಹೋಗ್ಬೇಕಾದ್ರೆ ಮನೆಯೆಲ್ಲ ಅಡಿಗೆ ತರತರದ ವೈವಿಧ್ಯಮಯವಾದ ಅಡಿಗೆಯನ್ನು ಮಾಡಿಕೊಂಡು ಚಂದಗೆ ಒಂದು ಬುಟ್ಟಿ ಒಳಗೆ ಅವನ್ನೆಲ್ಲ ಇಟ್ಕೊಂಡು ಬುಟ್ಟಿ ತುಂಬಿಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ರು. ಅದನ್ನು ನೋಡಬೇಕು, ನೋಡೋದೇ ಚಂದರೆ. ನಮ್ಮ ಕಡೆ ಎಳ್ಳಮಸಿ ಬಂತು ಅಂತಂದ್ರೆ ಆಜುಬಾಜು ಮಂದಿನ, ಓನೆಯಾಗಿನ ಮಂದಿನ, ಹೊಲ ಇದ್ದವರು ಭೂಮಿ ತಾಯಿ ಪೂಜೆ ಮಾಡೋಕೆ ಭಾಳ ಸಂಭ್ರಮದಿಂದ ಗಾಡಿ ಕಟ್ಕೊಂಡು ಹೋಗ್ತಿದ್ರು. ಈಗ ಅಲ್ಲಿಯೂ ಕೂಡ ಈ ಸಂಭ್ರಮ ಕಡಿಮೆ ಆಗೈತಿ. ಸಣ್ಣಕ್ಕಿ ನಾಗುಬಾಯಿ, ಸಣ್ಣಕ್ಕಿ ನಾಗುಬಾಯಿ ಮನಿ ಮಹಾರಾಜ್ ವಾಕ್ಯನವ್ವ. ಆಕಿ ಹೆಸರು ನೋಡ್ರಿ, ಸಣ್ಣ ಸೊಸೆಯ ಹೆಸರು, ನೆನಪಿಟ್ಕೋಬೇಕು ನೀವು ಇದನ್ನ. ಸಣ್ಣಕ್ಕಿಗೆ ಏನು ಹೇಳ್ತಾರ, ನಾಗುಬಾಯಿ ಆಕಿ ಹೆಸರು. ಆಕಿಗೆ ಹೇಳ್ತಾರ, ನಾಗುಬಾಯಿ ನಾವೆಲ್ಲರೂ ಹೋಗ್ತೇವೆ ಅಂದ್ರೆ ನಾಗವ್ವ ನಾಗಮ್ಮ ಇರ್ಬೋದು, ನಾವೆಲ್ಲ ಹೋಗ್ತೀವಿ, ನೀ ಮನೆ ಕಡೆ ಜ್ವಾಕಿ ಅಂದ್ರೆ ಮನೆ ಕಡೆ ಹುಷಾರ, ನಾವೆಲ್ಲರೂ ಮನೆಯಾಗ ಯಾರೂ ಇರುವುದಿಲ್ಲ. ಮನೆ ಮಾರ ಜ್ವಾಕಿ ನವ್ವ, ಕರ ಬಿಟ್ಟು ಕರ ಕಟ್ಟ, ಕೋಲು ಕೋಲನ್ನ ಕೋಲ. ಮನೆ ಮತ್ತು ಒಕ್ಕಲ್ತನ ಮನೆ ಅಂದಾಗ
ಎಮ್ಮೆ ದನ ಕರ ಎಲ್ಲ ಇದ್ದದ್ದೆ. ಅದಕ್ಕೆ ಕರಾನ ಒಂದಿಟ್ಟು ಬಿಡು ಮೇಯಿಸು, ಆಮೇಲೆ ಅದನ್ನು ಕಟ್ಟು. ಕರ ಬಿಟ್ಟು ಕರ ಕಟ್ಟಟ್ಟಿಗೆ ಕರ ಹೋಯ್ತು ರಾಜ ಬೀದಿಗೆ. ಸಸಿ ಎಲ್ಲರೂ ಹೋದ್ರು ಹೊಲಕ್ಕೆ, ಅಡುಗೆ ಮಾಡ್ಕೊಂಡು ಸಂಭ್ರಮದಿಂದ ಹೊಲಕ್ಕೆ ಹೋದ್ರು. ಸಣ್ಣ ಸಸಿ ನಾಗಮ್ಮ ಮನೆಯಾಗದಾಳ. ಇನ್ನು ಕರ ಬಿಟ್ಟು ಒಂದಿಟ್ಟು ಮೇಯಿಸ್ಕೊಂಡು ಬಂದು ಕಟ್ಟಬೇಕು ಅನ್ನೋದ್ರೊಳಗನ ಆಕೆ ಕೈಯಾಂದ ಕೊಸರುಕೊಂಡು ಆ ಕರ ಹೋಗಿಬಿಡ್ತು ಅಂತ. ಪಟ್ಟಣೆ ಸಾಲಿಯಾಗ ಸೆಟ್ಟ ಸಾವುಕಾರ ಮಗನ ಕೋಲ ಕೋಲನ್ನ ಕೋಲ. ಹೊರಗೆ ಹಾದ್ಲಿಕ್ಕೆ ಆ ಕರಿನ ಬೆನ್ ಹತ್ತಿ ಹೊಯ್ಯಲು ಹೋಗ್ಲಿ ಬಿಡತ್ಕೊಂಡಿರ್ತಾಳನ್ರಿ, ಅತ್ಯಂತಕ್ಕಿದ್ಲು ಮನೆಯಾಗ ಅಂತ. ಅವಾಗ ಹಂಗೆ ಇತ್ತು ಕಾಲ ಅಂತ. ಹಂಗಂದ್ರೆ ಇವತ್ತು ಅತ್ತೆ ಬಗ್ಗೆ ಗೌರವ ಇರಬಾರ್ದು ಅಂತಿನ್ನಿಲ್ಲ. ಹಿರಿಯರ ಬಗ್ಗೆ ಯಾರೇ ಇರಲಿ, ಹಿರಿಯರ ಬಗ್ಗೆ ಒಂದಿಷ್ಟು ನಯ ವಿನಯ ಗೌರವ ಆಮೇಲೆ ಇವೆಲ್ಲವೂ ಇರಬೇಕು. ಕಣ್ಣಂಜಿಕೆ ಮೂಗಂಜಿಕೆ ಅಂತಾರೆ ಇವ್ರಿ ಇದಕ್ಕೆ. ಆ ಭಯ ಆಕೆಯಲ್ಲಿ ಆ ಕರದ ಬೆನ್ ಹತ್ತಿ ಅಕ್ಕಿ ಹೊರಗೆ ಹೋದ್ಲು ಮನೆ ಬಿಟ್ಟು. ಮನೆಗೆ ಹೋದಾಗ ಊರಾಗಿನ ಶೆಟ್ಟಿ ಸಾಹುಕಾರನ ಕಣ್ಣು ಆ ನಾಗಮ್ಮ ಕಿರಿ ಸೊಸಿ ಮೇಲೆ ಬಿತ್ತು. ಶೆಟ್ಟಿನೇ ಸಾಹುಕಾರನ ಮನಸ ಆಕೆ ಮೇಲೆ ಮೊದಲ ನೋಟದಲ್ಲಿನೇ ಆ ನಾಗಮ್ಮನ ಸೌಂದರ್ಯಕ್ಕೆ ಮಾರು ಹೋಗಿಬಿಟ್ಟ ಆ ಊರಿನ ಶೆಟ್ಟಿ ಅಂತ. ಬಿರಿಬಿರಿ ಹೋಗ್ಯಾನ ಮನೆಯಾಗ ಮನೆಗ್ಯಾನ. ಏನ ಬ್ಯಾನ್ಯಪ್ಪ ಮಗನ, ಎಂತ ಬ್ಯಾನ್ಯಪ್ಪ ಮಗನ, ಬಡಾವಣ ಮನೆಗೆ ಹೋದ, ಹಸ್ಕೊಂಡು ಹೊತ್ಕೊಂಡು ಮಕ್ಕೊಂಡು ಬಿಟ್ಟ. ತಾಯಿಗೆ ಸಂಶಯ ಬಂತು, ಇದೇನಿದು ಮಗ ಏನಾಗಿರಿ, ನಕ್ಕೋತ ಹೊರಗೆ ಹೋಗಿದ್ದ, ಬಂದು ಹಿಂಗೆ ಮಲ್ಕೊಂಡಲ್ಲ, ಏನಾಯ್ತಪ್ಪ, ಎಲ್ಲಿ ಕೊರೋನಾ ಗಿರೋಣ ಬಂತನೋ ಅಂತ ಭಯ ಆತಕ್ಕಿ. ನೋಡ್ತಾ ಇದ್ದಾಳೆ ಯಾಕೋ ಮಗನ ಹಿಂಗೆ ಯಾಕೆ ಮಕ್ಕೊಂಡಿ, ಏನು ಬ್ಯಾನಿ ಬಂತು. ಬ್ಯಾನಿ ಅಂದ್ರೆ ಏನಂತೀರಿ, ಆರಾಮ್ ತಪ್ಪತೋ ಏನೋ ಅಂತ, ಇದು ಉತ್ತರ ಕರ್ನಾಟಕದ ಭಾಷೆ. ಏನ ಬ್ಯಾನಿಲ್ಲ ತಾಯಿ, ಎಂಥ ಬ್ಯಾನಿಲ್ಲ ತಾಯಿ. ಏನು ಬ್ಯಾನಿಲ್ವ, ನಾ ಆರಾಮದೀನಿ, ನನಗೇನು ಆರಾಮ್ ತಪ್ಪಿಲ್ಲ. ಆದರೆ ಒಳಗಿನ ಬ್ಯಾನಿ ಯಾರಿಗೆ ಗೊತ್ತು, ಯಾಕಂದ್ರೆ ಇವನ ಮನಸ್ಸು ಪರಸ್ತ್ರೀಯ ಮೇಲೆ ಬಿದ್ದು ಬಿಟ್ಟೈತಿ ಅಂತ. ಅದು ಗಂಡುಳ್ಳ ಗರತಿ ಹಾಕಿ. ಕಲಿಶೆಟ್ಟಿಯವರ ಸೊಸಿ ಮೇಲೆ ನನ್ನ ಮನಸ್ಸು ಹೋಗ್ಯಾದ ತಾಯಿ, ಕೋಲ ಕೋಲೆನ್ನ ಕೋಲ. ನೋಡ್ರಿ ಅವರು ಶೆಟ್ರನ, ಈ ಶೆಟ್ರ ಹಿಂಗೆ ಶೆಟ್ಟಿ ಸಿಂಗಾರ ಆಗೋದ್ರಾಗ ಪಟ್ಟಣ ಹಾಳಾಗಿತ್ತಂತ. ಹಂಗೆ ಈ ಶೆಟ್ಟಿ ಮನಸ್ಸು ಇನ್ನೊಬ್ಬ ಶೆಟ್ಟಿಯ ಮನೆತನದ ಸೊಸಿ ಮೇಲೆ ಬಿದ್ದು ಬಿಟ್ಟೈತಿ ಅಂತ. ಏಳು ಮಂದಿ ನೇಗೇನೆ ಮಕ್ಕಳ ಮುತ್ತೈದೆ ತನ ಹೇಳ್ತೇವ್ರಿ, ಕೋಲು ಕೋಲೆನ್ನ ಕೋಲ ಕೋಲ. ತಾಯಿರೆ ಅಂತಕ್ಕೆ ನೋಡ್ರಿ, ಮಗನ ಆಶೆಯನ್ನು ಪೂರೈಸಲಿಕ್ಕೆ ತಯಾರಾಗ್ತಾ ಇದ್ದಾಳೆ. ಅದಕ್ಕೆ ಏಳೂ ಮಂದಿ ನೆಗೇನಿ ಮಕ್ಕಳನ್ನು ತನ್ನ ಮನೆಗೆ ಉಡಿ ತುಂಬಿಸ್ಕೊಳಕ್ಕೆ ಕರಿತಾ ಇದ್ದಾಳೆ, ಮುತ್ತೈದಿತನಕ್ಕೆ ಕರಿತಾ ಇದ್ದಾಳೆ ಆ ಶೆಟ್ಟಿಯ ತಾಯಿ ಅಂತ. ಸಣ್ಣಕ್ಕಿ ನಾಗುಬಾಯಿಗೆ ನೊಣ ಹೊಡೆದು ಹೆಣ ಹಾಕಿ ಕೋಲು ಕೋಲೆನ್ನ ಕೋಲ. ಊಟಕ್ಕೆ ಮುತ್ತೈದ್ಯಾರ ಮತ್ತು ಊಟಕ್ಕೆ ಕರಿಬೇಕು, ಉಡಿ ತುಂಬಬೇಕು. ಊಟಕ್ಕೆ ಕುಂತಾಗ ಸಣ್ಣಕ್ಕಿ ನಾಗುಬಾಯಿ ತಾಟಿನೊಳಗೆ ನೊಣ ಹೊಡೆದು ಹಾಕಿಬಿಟ್ಟಿರ್ತಾಳೆ. ಅದು ನೊಣ ನೋಡಿ ಆ ನಾಗುಬಾಯಿಗೆ ವಕ್ರಿಕೆ ವಾಂತಿ ಬೇದಿ ಚಾಲುವಾಗಿ ಬಿಡ್ತೈತಿ. ಸಟ್ಟಿ ಸರವತ್ತನೆಯಾಗ ಹಿಂದಕ್ಕೆ ಮುಂದಕ್ಕೆ, ಸಟ್ಟ ಸರವತ್ತನೆಯಾಗ ಹಿಂದಕ್ಕೆ ಮುಂದಕ್ಕೆ ಆಗಾಕತ್ತಕ್ಕಿ. ಹಿಂದಕ್ಕೆ ಮುಂದಕ್ಕೆ ಇವೆಲ್ಲ ನಮ್ಮ ಗ್ರಾಮ್ಯ ಭಾಷೆಯ ಶಬ್ದಗಳ್ರಿ. ವಾಮಿಟ್ ಆಗಾಕತ್ತು, ಆದಾಗಾಕತ್ತು, ಲೂಸ್ ಮೋಷನ್ ಆಗಾಕತ್ತು, ಇವೆಲ್ಲ ಇವು ಶಬ್ದಗಳು. ಇವತ್ತು ಆವತ್ತು ಹಿಂದಕ್ಕೆ ಮುಂದಕ್ಕೆ ಆಗಾಕತ್ತು ಅಂದ್ರೆ ಅದರ ಅರ್ಥ ಏನು, ವಾಂತಿ ಆಗಾಕತ್ತು ಆಕೆಗೆ ಅಂತ. ಆರು ಮಂದಿ ನೆಗೇನಿ ಮಕ್ಕಳ ಮುಂಜಾನೆದ್ದು ಬರ್ತಾಳೆ ಹೋಗ್ರೆ. ಶೆಟ್ಟಿ ತಾಯಿ ಹೇಳೋದ್ಲು ಅವ್ರಿ ಉಳಿದವ್ರಿ, ಆಕೆ ಹೆಂಗೂ ಆರಾಮ ಅನ್ಸೋಲ್ದವ, ಇಷ್ಟೊತ್ತು ನೆಗೇನು ಬರ್ತಾಳೆ ನಿಮ್ಮ ಮನೆಗೆ, ಇವತ್ತೊಂದಿನ ನಮ್ಮ ಮನೆಯಾಗ ಇರೋವಲ್ಲಕ್ಕ, ನೀವು ಅಷ್ಟ ನಿಮ್ಮ ಮನೆಗೆ ಹೋಗ್ರಿ ಅಂತಂದ್ರು. ಪಾಪ ಒಳಗಿನ ಮಸಲತ್ತು ಆ ಹೆಣ್ಮಕ್ಳಿಗೂ ಗೊತ್ತಿಲ್ಲ, ಈ ನಾಗುಬಾಯಿಗೂ ಗೊತ್ತಿಲ್ಲ ಅಂತ. ಶೆಟ್ಟಿ ಸರವತ್ತನೆಯಾಗ ಮೈಮುಟ್ಟಿ ಕೈಮುಟ್ಟಿ ಕೊರಳಾನ ಪುತಳಿ ಸರ ಹರದ ದಿಕ್ಕಪಾಲ ಮಾಡಿ ಕೋಲು ಕೋಲೆನ್ನ ಕೋಲ. ಇದೇ ಒಂದು ಅವಕಾಶ ಸಿಕ್ಕದ ಬಾ ಅಂತ ತಿಳ್ಕೊಂಡು ಈ ಶೆಟ್ಟಿ ಆ ನಾಗುಬಾಯಿ ಹತ್ರ ಹೋದ. ಅವಳು ಮೈ ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ, ಅವಳು ಶೀಲ ಹರಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆವಾಗ ಈ ಹೆಣ್ಣು ಒಂದು ಉಪಾಯ ಮಾಡಿದ್ಲು, ಏನು ಅಂತಂದ್ರೆ ತನ್ನ ಕೊರಳೊಳಗಿರುವಂಥ ಒಂದು ಪುತಳಿ ಸರವನ್ನು ಹರಿದು ಹಾಕಿಬಿಡ್ತಾ ಚೆಲ್ಲಿ ಬಿಡ್ತಾ. ನಮ್ಮತ್ತಿ ಬೈತಾಳ ಪೋಣಿಸಿ ಕೊಡ್ರಿ ನಮಗೆ. ನೋಡ್ರಿ ಅದನ್ನು ಮೊದಲು ಪೋಣಿಸಿ ಕೊಡ್ರಿ ಅನ್ಲಕ್ಕಿ, ಇಲ್ದ್ರೆ ನಾಳೆ ಮನೆಗೆ ಹೋದ್ರೆ ಒಳಗಿನ ಸರ ಏನು ಮಾಡಿದೆ ಅಂತ ನಮ್ಮ ಅತ್ತಿ ನನ್ನ ಕೇಳ್ತಾಳೆ, ಕಟಕಟ್ಟೆಗೊಳಗೆ ನಿಂದ್ರಿಸ್ತಾಳೆ. ಪೊಲೀಸ್ ಸ್ಟೇಷನ್ ಬೇಕು ಅದಕ್ಕಿಂತ ಬೇಡ, ಅದಕ್ಕೆ ನನಗೆ ಮೊದಲು ಆ ಸರ ಪೋಣಿಸಿ ಕೊಡು ಅಂದಳಕ್ಕಿ. ಮುಂದೆ ಮುಂದ ಪೋಣಿಸ್ತಾ ಹಿಂದ ಉಚ್ಚಾಳೆ. ನೋಡಿ ಎಂಥ ಉಪಾಯ, ಎಂಥ ಚಾಣಾಕ್ಷ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು, ಓದು ಬರಬಾರದ ಹೆಣ್ಮಗಳು, ಅದರೊಳಲ್ಲಿ ಸಮಯ ಪ್ರಜ್ಞೆ ಐತಿ ಅಂತ, ಚಾಣಾಕ್ಷತನ ಐತಿ. ಅವ ಮುಂದೆ ಮುಂದೆ ಪೋಣಿಸ್ಕೊತ ಹೊಂಟ, ಈಕೆ ಹಿಂದಿನ ಮತ್ತೆ ಅವ್ಕೊಂಡು ಉಚ್ಕೋತ ಬಿಚ್ಕೋತ ಹೊಂಟಳ್ರಿ. ಹೆಂಗದು ಪೋಣಿಸಕ್ಕೆ ಸಾಧ್ಯ ಆಗ್ತದೆ?
ಇಟ್ಟಾನೆ ಅಗಟಿಗೆ ಬೆಳ್ಳೆ ಬೆಳಗಾನೆ ಆಗಿ, ಇಟ್ಟಾನೆ ಅಗಟಿಗೆ ಬೆಳ್ಳೆ ಬೆಳಗಾನೆ, ಇಷ್ಟಾಗೋದ್ರಾಗ ಬೆಳಕ ಆಗಿಬಿಡುತ್ರಿ, ಸೂರ್ಯ ಬಂದ ಬಿಟ್ಟ. ಕಲಮಾಡಿ ಬಂದಿದಾವು ಬಾಗಿಲ ತೆರೀರಿ ನಮಗ, ನೇಚರ್ ಕಾಲ್ಸ್. ನಾನು ಒಂದಕ್ಕೆ ಬಂದಾವ, ನಾವು ಹೋಗ್ಬೇಕಾಗೈತೆ, ಸ್ವಲ್ಪ ಬಾಗಿಲ ತೆಗೀರಿ ಅಂದಳಕ್ಕೆ. ಬರುತ್ತೇನೆ ಅಂಥೇಳಿ ಭಾಷೆರೆ ಕೊಟ್ಟು ಹೋಗ. ಪೂರ ಮನಸ್ಸಾಕಿ ಮೇಲೆ ನಟ್ಟೈತಿ, ಬರ್ತೀನಿ, ನೀ ಹೊಳ್ಳಿ ಬರ್ತಿ ಅನ್ನೋದು ಏನು ಗ್ಯಾರಂಟಿ ನನಗೆ, ಮಾತು ಕೊಟ್ಟು ಹೋಗು ಅಂದವ. ಅವತ್ತು ವಚನ ಮಾತಿಗೆ ಬದ್ಧತೆ ಇತ್ರಿ, ಇವತ್ತಿಲ್ಲ. ಇಲ್ಲಿ ವಿಶ್ಲೇಷಣೆ ಮಾಡಕ್ಕೆ ನನಗೆ ಸಮಯ ಇಲ್ಲ. ಎದೆಯ ಮೇಲಿನ ಸೆರಗ ಆತನ ಕೈಯಲ್ಲಿ ಕೊಟ್ಟ. ನಾ ಖಂಡಿತ ಡೆಫಿನೆಟ್ಲಿ ಪ್ರಾಮಿಸ್ ಅಂದಳಕ್ಕೆ, ನಾ ಬರ್ತೀನಿ ಅಂದಳು. ಎದೆಯ ಮೇಲಿನ ಸೆರಗ ಅವನ ಕೈ ಹಾಕೊಳಗ, ತಗೋರಿ ಸೆರಗ ಹಿಡ್ಕೋರಿ ಬೇಕಾದ್ರೆ, ನಾವು ಹಳ್ಳಿ ಬರುತ್ತನ. ಒಂದ ಪಾಟಿಗೆ ಇಳದಾಳ, ಒಂದ ನಿರಿಗೆ ಉಚ್ಚಾಳ. ಒಂದೊಂದು ಪಾಯಿಂಟಿಗೆ ಉಳಿದಂಗೆ ಒಂದೊಂದು ನಿರಿಗೆ ಬಿಚ್ಕೊತ ಅಂತಾಳ್ರಿ. ಇದು ಇಲ್ಲಿ ಹಿಡ್ಕೊಂಡು ಕೂತಿದ್ದು. ಎಡ್ಡ ಪಟ್ಟನಿಗೆ ಇಳದಾಳ, ಎಡ್ಡ ನಿರಿಗೆ ಬಿಚ್ಚಾಳ. ಮೂರ ಪೌಟನಿಗೆ ಇಳದಾಳ, ಮೂರ ನಿರಿಗೆ ಉಚ್ಚಾಳ. ನಾಕೆಂಬ ಪೌಟನಿಗೆ ಎಮ್ಮಿ ಕೋಡಿಗೆ ಸಿಗಿಸಿ ಕೋಲು ಕೋಲೆ. ನಿರಿಗೆ ಬಿಚ್ಕೋತ 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 ಹೋಗಿ ಕೊಟ್ಟಿಗೆಯಾಗ ಕಟ್ಟಿದಂಥ ಎಮ್ಮಿ ಕೋಡಿಗೆ ಕೊನೆಯ ಸೀರೆಯನ್ನು ಅದಕ್ಕೆ ಕಟ್ಟಿ ಪರಾರಿ ಹೋಗಿಬಿಟ್ಟಳು. ಅತ್ಯವ್ವ ಅತ್ಯವ್ವ ಬಾಗಿಲ ತೆರೀರಿ ನಮಗ, ಸಟ್ಟ ಸರ್ವತ್ತನೆಯಾಗ ದೇವಿದೆಯಾ ಭೂತಿದೆಯಾ. ಇಟ್ಟೊತ್ನಾಗ ನಸಗ್ನ್ಯಾಗ ರೀ, ಬೆಳಗ ಆಗಿತ್ತಲ್ಲ, ಇಟ್ಟೊತ್ನಾಗ ಯಾವ್ದು ಗೊತ್ತಪ್ಪ, ನಮ್ಮ ಮನೆಗೆ ಅತ್ತಿಗೆ ಗೊತ್ತೇ ಇಲ್ಲ. ಇಟ್ಟೊತ್ನಾಗ ಯಾರು ಬಂದ್ರೆ ನಮ್ಮ ಮನೆಗೆ ದೇವ್ ಬತ್ತೋ ಭೂತ್ ಬತ್ತೋ. ದೆವಿಲ್ಲ ಭೂತಿಲ್ಲ ಸಣ್ಣಕ್ಕಿ ನಾಗುಬಾಯಿ, ಕಳಶೆಟ್ಟನವರ ಮನೆ ಮುಂದೆ ಜಂಬ ನೀಲದ ಹಣ್ಣ. ಇಲ್ಲ, ನಾ ನಿಮ್ಮ ಸೊಸಿ ಬಂದಿನಿ ತೆಗಿರಿ ಬಾಗ್ಲ. ಕಲಶೆಟ್ಟಿಯವ್ರ ಮನೆ ಮುಂದೆ ಜಂಬ ನೇರಲ ಹಣ್ಣ, ನೇರಲ ಹಣ್ಣಿನಂತ ಹೆಣ್ಣು. ಕೈಗ್ಯಾದರೂ ಬಂದಾವ, ಬಾಯಿಗ್ಯಾದರ ಬರಲಿಲ್ಲ. ನೋಡ್ರಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಒಂದು ಕಡೆ ಆ ಶೆಟ್ಟಿಯ ಆಸೆ ಈಡೇರಲಿಲ್ಲ, ಆದರೆ ಇನ್ನೊಂದು ಕಡೆ ನಾಗೂಬಾಯಿ ಒಬ್ಬ ಅಶಿಕ್ಷಿತ ಹಳ್ಳಿ ಹೆಣ್ಣುಮಗಳಾಗಿದ್ದರೂ ಕೂಡ ಎಂಥ ಒಂದು ಸಮಯ ಪ್ರಜ್ಞೆ ಆಕೆಯಲ್ಲಿ ಇತ್ತು, ಎಂಥ ಒಂದು ದಿಟ್ಟತನ ಇತ್ತು, ಎಂಥ ಒಂದು ಪತಿ ನಿಷ್ಠೆ ಆ ಹೆಣ್ಣಿನಲ್ಲಿ ಇತ್ತು ಅನ್ನೋದನ್ನು ಈ ಹಲಸಂಗಿ ಗೆಳೆಯರ ಈ ಮಲ್ಲಿಗೆ ದಂಡೆ ಅನ್ನುವಂಥ ಕವನ ಸಂಕಲನದ ಮುಖಾಂತರ ಆಯ್ದುಕೊಂಡಂಥ ಈ ಎಳ್ಳಾಮಾಸಿ ಕವನದ ಮುಖಾಂತರ ತಿಳಿದು ಬರ್ತದೆ. ಆತ್ಮೀಯರೇ, ಇಲ್ಲಿ ಸಾಕಷ್ಟು ಇನ್ನೂ ವಿಸ್ತೃತವಾಗಿ ಇದನ್ನು ನಾನು ಹೇಳಬಹುದಿತ್ತು, ಆದರೆ ಇಲ್ಲಿ ಸಮಯದ ಅಭಾವ ಅಲ್ಲ, ನಮ್ಮ ತಂತ್ರಜ್ಞಾನದ ಅಭಾವದ ಕಾರಣ ಇಲ್ಲಿಗೆ ಈ ಪದ್ಯ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.